ಚಾಮರಾಜನಗರ ಆಕ್ಸಿಜನ್ ದುರಂತದ ಮರುತನಿಖೆ ಯಾರ್ಯಾರ ಬುಡಕ್ಕೆ ಬೀಳಲಿದೆ ಈ ಬಾರಿ ಬೆಂಕಿ ದಿನೇಶ್ ಗುಂಡೂರಾವ್ ಖಡಕ್ ನಿರ್ಧಾರಕ್ಕೆ ಕಾರಣವೇನು ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಅದು ಎರಡು ಸಾವಿರದ ಇಪ್ಪತ್ತೊಂದರ ಮೇ ಎರಡನೇ ತಾರೀಕು ಕೊರೋನಾ ತುಂಬ ಪೀಕಲ್ಲಿತ್ತು ಚಾಮರಾಜನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂವತ್ತಾರು ಜನ ಆಕ್ಸಿಜನ್ ಕೊರತೆಯಿಂದಾಗ ಸತ್ತೋದ್ರು ಆದರೆ ಆಗ ಇದ್ದಂಥ ಬಿ ಜೆ ಪಿ ಸರ್ಕಾರ ಮೂರು ಜನ ಸತ್ರು ಅಂತ ಹೇಳಿದ್ರು ಸತ್ತಿದ ಮೂರೇ ಜನ ಅಂತ ಆದರೆ ಕಾಂಗ್ರೆಸ್ ವಿಪಕ್ಷ ನಾಯಕನ ಸ್ಥಾನದಲ್ಲಿ ವಿಪಕ್ಷ ಸ್ಥಾನದಲ್ಲಿ ಕುಳಿತು ಸರ್ಕಾರದ ವಿರುದ್ಧ ಸರ್ಕಾರಕ್ಕೆ ಚಾಟಿ ಬಿಡೋ ಕೆಲಸವನ್ನು ಮಾಸ್ ಚಾಟಿ ಬೀಸೋ ಕೆಲಸವನ್ನು ಮಾಡ್ತು ಮೂವತ್ತಾರು ಜನ ಸತ್ತೋದ್ರು ಆಕ್ಸಿಜನ್ ಇಲ್ಲದೆ ಅಲ್ಲದೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಯಾವಾಗ ಮೃತರ ಕುಟುಂಬಕ್ಕೆ ಒಂದೊಂದು ಲಕ್ಷ ಪರಿಹಾರ ಹಣವನ್ನು ನೀಡಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇದ್ರ ವಿರುದ್ಧ ತನಿಖೆ ಮಾಡೇ ಮಾಡ್ತೀವಿ ಅಂದರು ಮೂವತ್ತಾರು ಜನ ಸತ್ತಾಗ ಬರೀ ಮೂರು ಜನ ಸತ್ತೋದ್ರು ಆಕ್ಸಿಜನ್ ಕೊರತೆಯಿಂದ ಬಾಕಿಯವರೆಲ್ಲ ಬೇರೆ ಬೇರೆ ಕಾರಣದಿಂದ ಸತ್ತೋದ್ರು ಅಂತ ರಿಪೋರ್ಟ್ ಮಾಡೋಕ್ಕೆ ಮುಂದಾಗಿತ್ತು ಬಿ ಜೆ ಪಿ ಅನ್ನೋದು ಕಾಂಗ್ರೆಸ್ ಆರೋಪ ಇಷ್ಟೆಲ್ಲದರ ನಡುವೆ ಇದೀಗ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮರುತನಿಖೆ ಆಗಲೇಬೇಕು ಆಕ್ಸಿಜನ್ ದುರಂತ ಯಾರದಕ್ಕೆ ಕಾರಣ ಯಾರ ನಿರ್ಲಕ್ಷ್ಯ ಯಾರು ಸರ್ಕಾರ ಇತ್ತು ಆಗ ಯಾರು ಸಚಿವರಾಗಿದ್ದರು ಆಗ ವೈದ್ಯಕೀಯ ಸಚಿವರಾಗಿದ್ರು ಯಾರ ನಿರ್ಲಕ್ಷ್ಯದಿಂದ ಎಲ್ಲ ಇವೆಲ್ಲ ಆಯಿತು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಆಕ್ಸಿಜನ್ ಕೊರತೆ ಇತ್ತು ಚಾಮರಾಜನಗರಕ್ಕೆ ಯಾಕೆ ಆಕ್ಸಿಜನ್ ಸರಬರಾಜ್ ಆಗಿರಲಿಲ್ಲ ಒಂದೇ ಒಂದು ದಿನ ಮೂವತ್ತಾರು ಜನ ಸಾಯ್ತಾರೆ ಅನ್ನೋ ಅದಕ್ಕೆ ಏನು ಕಾರಣ ಇದರ ಬಗ್ಗೆ ತನಿಖೆ ಆಗುತ್ತೆ ಕಾರಣೀಕರ್ತರ ವಿರುದ್ಧ ಸಿಡಿದೇಳೋಕೆ ಹೀಗಾಗಿ ತನಿಖೆಯನ್ನು ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆ ಸದ್ಯದಲ್ಲೇ ಅಡ್ವೊಕೇಟ್ ಜನರಲ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ಅಭಿಪ್ರಾಯ ಪಡೆದು ಸೂಕ್ತ ತನಿಖೆ ವಹಿಸ್ತೀವಿ ಅಂತ ಸರ್ಕಾರ ಸರ್ಕಾರದ ಪರವಾಗಿ ಸಚಿವರಾಗಿರುವಂಥ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಯಾಕೆಂದರೆ ಕೊರೋನಾ ಸೇರಿ ವಿವಿಧ ಸಮಸ್ಯೆಗಳಿಂದ ಜನ ಮೃತಪಟ್ಟಿದ್ದರು ಅಂತ ಬಿಂಬಿಸುವ ಪ್ರಯತ್ನ ಆಗಿತ್ತು ಆದರೆ ಆಕ್ಸಿಜನ್ ಕೊರತೆಯಿಂದ ಜನ ಮೃತಪಟ್ಟಿದ್ದರು ಹೀಗಾಗಿ ಸರ್ಕಾರಿ ಆಸ್ಪತ್ರೆ ಅಂತ ಮೂಗು ಮುರಿಯುವಂಥ ಸ್ಥಿತಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದೇ ಒಂದು ರಾತ್ರಿಲಿ ಅಷ್ಟೊಂದು ಜನ ತೀರ್ಕೋತಾರೆ ಅಂದಾಗ ರಾಜ್ಯದ ಅತಿ ದೊಡ್ಡ ದುರಂತ ಇಡೀ ದೇಶಾದ್ಯಂತ ಸುದ್ದಿಯಾಗಿತ್ತು ಹೀಗಾಗಿ ಅಲ್ಲಿ ಯಾರದೆಲ್ಲ ಕೇರ್ಲೆಸ್ ಇದೆ ಅವರ ಮೈ ಚಳಿ ಬಿಡೋದು ಗ್ಯಾರಂಟಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಈ ಪ್ರಕರಣವನ್ನು ಎಸ್ ವೀಕ್ಷಕರೇ ಕೋವಿಡ್ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆಯಿತು ಅನ್ನೋದು ಆಗ ವಿಪಕ್ಷ ಸ್ಥಾನದಲ್ಲಿದ್ದಂಥ ಕಾಂಗ್ರೆಸ್ನ ಆರೋಪ ಇದೀಗ ಎಲ್ಲವನ್ನು ತನಿಖೆ ಮಾಡ್ತೀವಿ ಅಂತ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ನಿಜಕ್ಕೂ ಈ ತನಿಖೆ ಯಾವ ಮಟ್ಟಕ್ಕೆ ನಡೀಬೇಕು ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಯಾವ ಮಟ್ಟದಲ್ಲಿ ಆಗಬೇಕು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು